ಎಲ್ಲರೂ ನಮಸ್ತೆ ಸೋ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಬಗ್ಗೆ ಇಂಟ್ರಡಕ್ಷನ್ ಇನ್ಫಾರ್ಮೇಷನ್ಸ್ ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಸೊ ಫಸ್ಟ್ ಮೀನಿಂಗ್ ತಿಳ್ಕೊಳ್ಳೋಣ ಸೊ ಇಟ್ ಇಸ್ ದ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆರ್ ಗುಡ್ ನೇಮ್ ಆಫ್ ದ ಬಿಸ್ನೆಸ್ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೊ ಯಾವುದಾದ್ರೂ ಒಂದು ಕಂಪನಿ ಇದು ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ ಏನೊಂದು ರೆಪ್ಯುಟೇಷನ್ ಇರುತ್ತೆ ಓಕೆ ಆ ಒಂದು ರೆಪ್ಯುಟೇಷನ್ ಏನೊಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತೀವಿ ಆ ವ್ಯಾಲ್ಯೂನ ನಾವು ಗುಡ್ವಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ ಬಟ್ ಈ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಟೋಟಲ್ ಬಂದು ನಾಲ್ಕು ಮೆಥಡ್ ಇದೆ ಸೊ ಈ ಒಂದು ಫೋರ್ ಮೆಥಡ್ಸ್ ಬೇಸ್ ಮೇಲೆ ನಾವು ಸೊ ರೆಪ್ಯುಟೇಷನ್ ಆಫ್ ದ ಗುಡ್ವಿಲ್ ಏನಿದೆ ಅದರದ್ದು ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಸೊ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಸೊ ಟೋಟಲ್ ಫೋರ್ ಮೆಥಡ್ಸ್ ಇದೆ ಅದರಲ್ಲಿ ಫಸ್ಟ್ ಒನ್ ಬಂದು ಆವರೇಜ್ ಪ್ರಾಫಿಟ್ ಮೆಥಡ್ ಸೆಕೆಂಡ್ ಒನ್ ಕ್ಯಾಪಿಟಲೈಸೇಷನ್ ಮೆಥಡ್ ಥರ್ಡ್ ಒನ್ ಸೂಪರ್ ಪ್ರಾಫಿಟ್ ಮೆಥಡ್ ಫೋರ್ತ್ ಒನ್ ಆನ್ಯುಟಿ ಮೆಥಡ್ ಸೊ ಇಲ್ಲಿ ನಮಗೆ ಸೆಕೆಂಡ್ ಮೆಥಡ್ ಅಲ್ಲಿ ಮತ್ತೆ ಎರಡು ಮೆಥಡ್ ಬರುತ್ತೆ ಒಂದು ಕ್ಯಾಪಿಟಲೈಸೇಷನ್ ಆವರೇಜ್ ಪ್ರಾಫಿಟ್ ಮೆಥಡ್ ಸೊ ಇನ್ನೊಂದು ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡ್ ಅಂತೇಳಿ ಬರುತ್ತೆ ಸೊ ಫಸ್ಟ್ ನಾವು ಆವರೇಜ್ ಪ್ರಾಫಿಟ್ ಮೆಥಡ್ ಬೇಸ್ ಮೇಲೆ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸೊ ಇಲ್ಲಿ ಸ್ಟೆಪ್ ಒನ್ ಆವರೇಜ್ ಪ್ರಾಫಿಟ್ ಮೆಥಡ್ ಸೊ ನಮಗೆ ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ಗುಡ್ವಿಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಟೋಟಲ್ ತ್ರೀ ಸ್ಟೆಪ್ಸ್ ಇದೆ ಸೊ ಅದರಲ್ಲಿ ಸ್ಟೆಪ್ ಒನ್ ಬಂದು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಬಿಸ್ನೆಸ್ದು ಪ್ರೀವಿಯಸ್ ಇಯರ್ ಪ್ರಾಫಿಟ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ ಲೈಕ್ ಫೋರ್ ಇಯರ್ಸ್ ಇನ್ಫಾರ್ಮೇಷನ್ಸ್ ಅಥವಾ ಫೈವ್ ಇಯರ್ಸ್ ಪ್ರಾಫಿಟ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ ಸೊ ಆ ಒಂದು ಗಿವನ್ ಪ್ರಾಫಿಟ್ಸ್ಗೆ ನಾವು ಸೊ ಏನೊಂದು ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಆ ಒಂದು ಅಡ್ಜಸ್ಟ್ಮೆಂಟ್ಸ್ನ ನಾವು ಅಪ್ಲೈ ಮಾಡ್ತಾ ಹೋಗಬೇಕು ಸೊ ಈ ಒಂದು ಬೇಸ್ ಮೇಲೆ ನಾವು ಅಡ್ಜಸ್ಟ್ಮೆಂಟ್ಸ್ನ ಈಸಿಯಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಸೊ ಇಲ್ಲಿ ಮೈನಸ್ ಯಾವುದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಸೊ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿದೀನಿ ಸ್ಯಾಲರಿ ಇನ್ಶೂರೆನ್ಸ್ ಪ್ರೀಮಿಯಂ ರೆಮ್ಯುನರೇಷನ್ ಎಕ್ಸೆಟ್ರಾ ಸೊ ಇನ್ನು ಎಷ್ಟಂತ ಎಕ್ಸ್ಪೆನ್ಸಸ್ ಇದೆ ಸೊ ಇಲ್ಲಿ ಸರ್ಟೇನ್ ಎಕ್ಸಾಂಪಲ್ಸ್ನ ಮಾತ್ರ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸೊ ರೆಗ್ಯುಲರ್ ಎಕ್ಸ್ಪೆನ್ಸ್ ಅಂದ್ರೆ ಎವ್ರಿ ಇಯರ್ ಬಂದು ಅಕರ್ ಆಗುವಂತ ಎಕ್ಸ್ಪೆನ್ಸಸ್ ಎಕ್ಸಾಂಪಲ್ ಸ್ಯಾಲರಿ ಸೊ ಸ್ಯಾಲರಿ ಬಂದು ಎಂಪ್ಲಾಯೀಸ್ಗೆ ಎವ್ರಿ ಇಯರ್ ನಾವು ಪೇ ಮಾಡ್ತೀವಿ ಸೊ ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಂ ಸೊ ಎವ್ರಿ ಇಯರ್ ಬಂದು ಇನ್ಶೂರೆನ್ಸ್ಗೆ ನಾವು ಪ್ರೀಮಿಯಂನ ಪೇ ಮಾಡ್ತಾ ಹೋಗ್ತೀವಿ ಸೊ ಈ ತರ ಎವ್ರಿ ಇಯರ್ ಏನೊಂದು ನಾವು ಪೇಮೆಂಟ್ನ ಮಾಡ್ತೀವಿ ಅದನ್ನ ನಾವು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ಈ ಒಂದು ರೆಗ್ಯುಲರ್ ಎಕ್ಸ್ಪೆನ್ಸಸ್ನ ನಾವು ಈಚ್ ಇಯರ್ಗೆ ಮೆನ್ಷನ್ ಮಾಡ್ತೀವಿ ಸೊ ಮತ್ತೆ ಗಿವನ್ ಪ್ರಾಫಿಟ್ಸ್ ಅಂತ ಅದನ್ನ ನಾವು ಡಿಡಕ್ಟ್ ಮಾಡ್ತೀವಿ ಸೊ ಇದು ಫಸ್ಟ್ ಒನ್ ನೆಕ್ಸ್ಟ್ ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ಸೊ ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ಅಂದ್ರೆ ಸೊ ಲಾಸ್ ಆನ್ ಸ್ಪೆಕ್ಯುಲೇಷನ್ ಸೊ ಲಾಸ್ ಫ್ರಮ್ ಬೆಟ್ಟಿಂಗ್ ಆರ್ ಲಾಸ್ ಫ್ರಮ್ ಫೈರ್ ಎಕ್ಸಾಂಪಲ್ ಸೊ ಲಾಸ್ ಆನ್ ಸ್ಪೆಕ್ಯುಲೇಷನ್ ಅಂದ್ರೆ ಸೊ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಸೊ ಶೇರ್ಸ್ ಬಂದು ಸೊ ಡಿಪೆಂಡ್ಸ್ ಆನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಥವಾ ಗ್ಲೋಬಲ್ ಆಕ್ಟಿವಿಟೀಸ್ ಬೇಸ್ ಮೇಲೆ ಏನಾಗ್ತಾ ಇರತ್ತೆ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸೊ ಇನ್ ಕೇಸ್ ಅದರಿಂದ ಏನಾದರೂ ಲಾಸ್ ಆದ್ರೆ ಅದನ್ನ ನಾವು ಲಾಸ್ ಆನ್ ಸ್ಪೆಕ್ಯುಲೇಷನ್ ಅಂತೇಳಿ ಮೆನ್ಷನ್ ಮಾಡ್ತೀವಿ ಸೊ ನೆಕ್ಸ್ಟ್ ಲಾಸ್ ಫ್ರಮ್ ಬೆಟ್ಟಿಂಗ್ಸ್ ಇನ್ ಕೇಸ್ ಏನಾದರೂ ಬೆಟ್ಟಿಂಗ್ ಹಾಕಿ ಅದರಿಂದ ಏನಾದರೂ ಲಾಸ್ ಆದ್ರೆ ಅಥವಾ ಸೊ ಲಾಸ್ ಫ್ರಮ್ ಫೈರ್ ಅಥವಾ ಫೈರ್ ಅಕ್ಕರ್ ಆಗಿ ಆಗುವಂತ ಲಾಸ್ ಸೊ ಈ ಒಂದು ಲಾಸಸ್ ಬಂದು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಯಾವುದೋ ಒಂದು ಸರ್ಟನ್ ಇಯರ್ಸ್ ಅಲ್ಲಿ ಮಾತ್ರ ನಮಗೆ ಲಾಸ್ ಆಗುತ್ತೆ ಎವ್ರಿ ಇಯರ್ ಬಂದು ಸೊ ಲಾಸ್ ಆಗುತ್ತೆ ಅಂತೇಳಿ ನಾವು ಕನ್ಸಿಡರ್ ಮಾಡಲ್ಲ ಅದನ್ನ ನಾವು ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ ಸೊ ಇಲ್ಲಿ ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ಬಂದು ಯಾವ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಅಕರ್ ಆಗಿರುತ್ತೆ ಆ ಒಂದು ಇಯರ್ಗೆ ಮಾತ್ರ ನಾವೇನ್ ಮಾಡ್ತೀವಿ ಇದನ್ನ ಆಡ್ ಮಾಡ್ತೀವಿ ಸೊ ನೆಕ್ಸ್ಟ್ ಒನ್ ರೆಗ್ಯುಲರ್ ಇನ್ಕಮ್ ಸೊ ಯೂಶಲಿ ನಮಗೆ ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಯಾವುದೇ ತರದ ರೆಗ್ಯುಲರ್ ಇನ್ಕಮ್ಸ್ ಬಂದು ಬರೋದು ತುಂಬಾ ರೇರ್ ಓಕೆ ಹಂಗಾಗಿ ಅದನ್ನ ಬ್ಲಾಂಕ್ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಮೈನಸ್ ಇರೆಗ್ಯುಲರ್ ಇನ್ಕಮ್ ಸೊ ನಮಗೆ ಬರುವಂತ ಇನ್ಕಮ್ಸ್ ಎಲ್ಲ ಇರೆಗ್ಯುಲರ್ ಆಗೇ ಇರುತ್ತೆ ಸೊ ಎಕ್ಸಾಂಪಲ್ಸ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಎಲ್ಲಾದರೂ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಆ ಇನ್ವೆಸ್ಟ್ಮೆಂಟ್ ಇಂದ ಬರುವಂತ ಇನ್ಕಮ್ ಆಗಿರ್ಬೋದು ಸೊ ಇನ್ನೊಂದು ಇನ್ಕಮ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್ ಸೊ ಬರೀ ಬಿಲ್ಡಿಂಗ್ ಅಂತಲ್ಲ ಸೊ ಯಾವುದೇ ಒಂದು ಅಸೆಟ್ ನಾವು ಸೇಲ್ ಮಾಡೋದ್ರಿಂದ ಬರುವಂತ ಇನ್ಕಮ್ ಬಂದು ನಮಗೆ ಇರೆಗ್ಯುಲರ್ ಇನ್ಕಮ್ ಆಗಿರುತ್ತೆ ಸೊ ಈ ಒಂದು ಇನ್ಕಮ್ ಬಂದು ಯಾವ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ನಮಗೆ ರಿಸೀವ್ ಆಗಿರುತ್ತೆ ಆ ಒಂದು ಇಯರ್ ಮಾತ್ರ ನಾವೇನ್ ಮಾಡ್ತೀವಿ ಇದನ್ನ ಡಿಡಕ್ಟ್ ಮಾಡ್ತೀವಿ ಸೊ ಈ ಒಂದು ಬೇಸ್ ಮೇಲೆ ನಾವು ಅಡ್ಜಸ್ಟ್ಮೆಂಟ್ಸ್ ನ ಈಸಿಯಾಗಿ ಟ್ರೀಟ್ ಮಾಡ್ತಾ ಹೋಗ್ಬೋದು ಸೊ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಸೊ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ ರಿಮೈನಿಂಗ್ ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಅಂದ್ರೆ ರೆಗ್ಯುಲರ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀವಿ ಸೊ ರೆಗ್ಯುಲರ್ ಇನ್ಕಮ್ ಇದ್ರೆ ಅದನ್ನ ಮತ್ತೆ ಆಡ್ ಮಾಡ್ತೀವಿ ಸೊ ಇರೆಗ್ಯುಲರ್ ಇನ್ಕಮ್ ಇದ್ರೆ ಮೈನಸ್ ಮಾಡ್ತೀವಿ ಸೊ ಈ ಒಂದು ಬೇಸ್ ಮೇಲೆ ನಾವು ಅಡ್ಜಸ್ಟ್ಮೆಂಟ್ಸ್ ನ ಟ್ರೀಟ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಸೊ ವಿತ್ ಇನ್ ಬ್ರಾಕೆಟ್ ಅಲ್ಲಿ ಎ ಪಿ ಅಂತೇಳಿ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ಇದು ಸ್ಟೆಪ್ ಒನ್ ಸ್ಟೆಪ್ ಟೂ ಬಂದು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಅಂದ್ರೆ ಎ ಎ ಪಿ ಸೊ ಸ್ಟೆಪ್ ಒನ್ ಅಲ್ಲಿ ಏನೊಂದು ಅಡ್ಜಸ್ಟೆಡ್ ಪ್ರಾಫಿಟ್ ಬಂದಿರುತ್ತೆ ಆ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ಗೆ ನಾವು ಆವರೇಜ್ ನ ಫೈಂಡ್ ಔಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಆವರೇಜ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಎರಡು ತರ ಮೆಥಡ್ ಇದೆ ಒಂದು ಸಿಂಪಲ್ ಆವರೇಜ್ ಪ್ರಾಫಿಟ್ ಇನ್ನೊಂದು ವೈಟೆಡ್ ಆವರೇಜ್ ಪ್ರಾಫಿಟ್ ಸೊ ಯಾವಾಗ ನಾವು ಸಿಂಪಲ್ ಆವರೇಜ್ ಪ್ರಾಫಿಟ್ ನ ಅಪ್ಲೈ ಮಾಡ್ತೀವಿ ಅಂದ್ರೆ ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಏನೊಂದು ಗಿವನ್ ಪ್ರಾಫಿಟ್ಸ್ ಇರುತ್ತೆ ಆ ಒಂದು ಪ್ರಾಫಿಟ್ಸ್ ಬಂದು ಫ್ಲಕ್ಚುಯೇಷನ್ ಅಲ್ಲಿ ಇದ್ದಾಗ ಸೊ ಫ್ಲಕ್ಚುಯೇಷನ್ಸ್ ಅಂದ್ರೆ ಏನು ಸೊ ಫಸ್ಟ್ ಇಯರ್ ಬಂದು 10,000 ಸೆಕೆಂಡ್ ಇಯರ್ 8,000 ಥರ್ಡ್ ಇಯರ್ ಬಂದು 15,000 ಅಂದ್ರೆ ಸೊ ಇಲ್ಲಿ ನಮಗೆ ಪ್ರಾಫಿಟ್ ಬಂದು ವೇರಿ ಆಗಿದೆ ಸೊ ಇನ್ಕ್ರೀಸಿಂಗ್ ಆರ್ಡರ್ ಇರಲ್ಲ ಸೊ ಯಾವಾಗ
ಸೊ ಇಲ್ಲಿ ನಮಗೆ ಪ್ರಾಫಿಟ್ ಬಂದು ಫೋರ್ ಇಯರ್ಸ್ ಕೊಟ್ಟಿದ್ರೆ ಫೋರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಗಿವನ್ ಪ್ರಾಫಿಟ್ ಬಂದು ಫೈವ್ ಇಯರ್ಸ್ ಇದ್ರೆ ಡಿವೈಡ್ ಬೈ ಫೈವ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಸಿಂಪಲ್ ಆವರೇಜ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇದು ಫಸ್ಟ್ ಒನ್. ಸೊ ಸೆಕೆಂಡ್ ಒಂದು ಬಂದು ವೈಟೆಡ್ ಆವರೇಜ್ ಪ್ರಾಫಿಟ್. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಗಿವನ್ ಪ್ರಾಫಿಟ್ಸ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇದ್ದಾಗ, ಎಕ್ಸಾಂಪಲ್ 10,000, 15,000, 20,000, 25,000. ಸೊ ಇಲ್ಲಿ ಪ್ರಾಫಿಟ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಯಾವಾಗ ಪ್ರಾಫಿಟ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ ಅವಾಗ ನಾವು ಸೆಕೆಂಡ್ ಒನ್ ಅಂದ್ರೆ ಸೊ ವೈಟೆಡ್ ಆವರೇಜ್ ಪ್ರಾಫಿಟ್ ಬೇಸ್ ಮೇಲೆ ನಾವು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದಕ್ಕೆ ಫಾರ್ಮುಲಾ ಬಂದು ಸೊ ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಟೋಟಲ್ ವೇಟ್ಸ್. ಸೊ ಇಲ್ಲಿ ನಾವು ಫಸ್ಟ್ ಟೋಟಲ್ ಪ್ರಾಡಕ್ಟ್ ಮತ್ತೆ ಟೋಟಲ್ ವೇಟ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಸೊ ಈ ಒಂದು ಕಾಲಮ್ ಬೇಸ್ ಮೇಲೆ ನಾವು ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಕಾಲಮ್ಸ್ ಬಂದು ಇಯರ್ಸ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೆಕೆಂಡ್ ಕಾಲಮ್ ಬಂದು ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಸ್ಟೆಪ್ ಒನ್ ಅಲ್ಲಿ ಏನೊಂದು ಅಡ್ಜಸ್ಟೆಡ್ ಪ್ರಾಫಿಟ್ ಬಂದಿರುತ್ತೆ ಆ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ವೇಟ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರೆ ಆ ಒಂದು ವೇಟ್ಸ್ ನ ಇಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ವೇಟ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಸೊ 1, 2, 3, 4, 5 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಈ ಒಂದು ಪ್ರಾಡಕ್ಟ್ ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಸೊ ಏನೊಂದು ಅಡ್ಜಸ್ಟೆಡ್ ಪ್ರಾಫಿಟ್ ಬಂದಿರುತ್ತೆ ಅದನ್ನ ನಾವು ಸೊ ವೇಟ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಸೊ ಎ ಪಿ ಇಂಟು ವೇಟ್ಸ್ ಮಾಡಿದಾಗ ಸೊ ಏನೊಂದು ಆನ್ಸರ್ ಬರುತ್ತೆ. ಸೊ ಅದನ್ನ ನಾವು ಪ್ರಾಡಕ್ಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈಚ್ ಇಯರ್ಗೆ ನಾವು ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡಾದ್ಮೇಲೆ ಅದನ್ನ ನಾವು ಟೋಟಲ್ ಮಾಡ್ತೀವಿ. ಸೊ ಆ ಒಂದು ಟೋಟಲ್ ನ ನಾವು ಟೋಟಲ್ ಪ್ರಾಡಕ್ಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಅದೇ ತರ ವೈಟ್ಸ್ ನ ಕೂಡ ನಾವು ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ಬರುವಂತ ವ್ಯಾಲ್ಯೂ ಬಂದು ಟೋಟಲ್ ವೈಟ್ಸ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಟೋಟಲ್ ಪ್ರಾಡಕ್ಟ್ ಮತ್ತೆ ಟೋಟಲ್ ವೈಟ್ಸ್ ನ ಈ ಒಂದು ಕಾಲಮ್ ಬೇಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಫೈಂಡ್ ಔಟ್ ಮಾಡಾದ್ಮೇಲೆ ಸೊ ಡಿವೈಡ್ ಬೈ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ವೈಟೆಡ್ ಆವರೇಜ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಸ್ಟೆಪ್ ಟೂ ನಲ್ಲಿ ಸಿಂಪಲ್ ಆವರೇಜ್ ಮತ್ತೆ ವೈಟೆಡ್ ಆವರೇಜ್ ಬೇಸ್ ಮೇಲೆ ನಾವು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ತೀವಿ. ಇದು ಸ್ಟೆಪ್ ಟೂ. ಸ್ಟೆಪ್ ತ್ರೀ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಸೊ ಇದಕ್ಕೆ ಫಾರ್ಮುಲಾ ಬಂದು ಎಎಪಿ ಅಂದ್ರೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ ಇಲ್ಲಿ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಬಂದು ಬೇಸ್ಡ್ ಆನ್ ಸಿಂಪಲ್ ಆವರೇಜ್ ಆಗಿರ್ಬೋದು ಅಥವಾ ಬೇಸ್ಡ್ ಆನ್ ವೈಟೆಡ್ ಆವರೇಜ್ ಆಗಿರ್ಬೋದು, ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ನಮಗೆ ಪ್ರಾಬ್ಲಮ್ ಅಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೆ, ಎಷ್ಟು ವರ್ಷಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಒಂದು ಇಯರ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ ಎ ಪಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಗುಡ್ ವಿಲ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ತರ ಮೆಥಡ್ ಒನ್ ಆವರೇಜ್ ಪ್ರಾಫಿಟ್ ಮೆಥಡ್ ಬೇಸ್ ಮೇಲೆ ನಾವು ಸೊ ಫಸ್ಟ್ ಸ್ಟೆಪ್ ಬಂದು ಅಡ್ಜಸ್ಟೆಡ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಾದ್ಮೇಲೆ ಆ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಗೆ ಆವರೇಜ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಆ ಒಂದು ಆವರೇಜ್ ನ ಫೈಂಡ್ ಔಟ್ ಮಾಡಾದ್ಮೇಲೆ ಏನೊಂದು ವ್ಯಾಲ್ಯೂ ಬರುತ್ತೆ ಸೊ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಮಾಡಿದಾಗ ಸೊ ನಮ್ಗೆ ಏನೊಂದು ವ್ಯಾಲ್ಯೂ ಬರುತ್ತೆ ಅದನ್ನ ನಾವು ಗುಡ್ ವಿಲ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇದೇ ತರ ನಮಗೆ ಈಚ್ ಮೆಥಡ್ ಗೆ ಅದರದೇ ಆದಂತ ಸ್ಟೆಪ್ಸ್ ಇದೆ. ಸೊ ಅದ್ರ ಬೇಸ್ ಮೇಲೆ ನಾವು ಗುಡ್ ವಿಲ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವು ಆವರೇಜ್ ಪ್ರಾಫಿಟ್ ಮೆಥಡ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಯಾವ ತರ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದಾದ್ಮೇಲಿಂದ ಸೊ ರಿಮೈನಿಂಗ್ ಸ್ಟೆಪ್ಸ್ ಏನಿದೆ ಅದ್ರ ಬೇಸ್ ಮೇಲೆ ಯಾವ ತರ ಗುಡ್ ವಿಲ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ಬೇಕು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋನಲ್ಲಿ ವ್ಯಾಲ್ಯೂಷನ್ ಆಫ್ ಗುಡ್ ವಿಲ್ನಲ್ಲಿ ಬರುವಂತ ಮೆಥಡ್ಸ್ ಯಾವ್ದು, ಸೊ ಆ ಒಂದು ಮೆಥಡಲ್ಲಿ ನಾವು ಯಾವ ಒಂದು ಫಾರ್ಮುಲಾಸ್ನ ಯೂಸ್ ಮಾಡಿ ವ್ಯಾಲ್ಯೂಷನ್ ಆಫ್ ಗುಡ್ ವಿಲ್ನ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಈ ಒಂದು ಮೆಥಡ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಯಾವ ತರ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಇನ್ ಕೇಸ್ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.